ಎಲ್ಲಿಂದ ನಾನು ಇಲ್ಲಿ ಬರಕ್ ಆಗುತ್ತೆ, ಇಲ್ಲಿರೋ ಬರಕ್ ಆಗುದಿಲ್ಲ. ಇದರಲ್ಲಿ ನೀವು ಎಷ್ಟು ವರ್ಷದ ಬಾಕಿ ಇದೆ ಅಂತ ಹುಡುಕ್ಬೇಕಾದ್ರೆ ಒನ್ ಅವರ್ ಬೇಕು. ಎಲ್ಲರಿ ಮಾಡಿದ್ದೀರಾ? ಎಲ್ಲ ಇಲ್ಲೇ ಇದೆ. ಚಿತ್ರಗುಪ್ತ ತರ ಇದ್ರಲ್ಲಿ ಬರ್ಕೊಂಡ್ ಕೂತ್ಕೊಳ್ತೀರ. ಇದನ್ನ ಅರ್ಥ ಮಾಡ್ಕೊಳಕ್ ಚಿತ್ರಗುಪ್ತನ್ ಗೊತ್ತು ಬಿಟ್ರೆ ಇನ್ಯಾರು ಸಾಮಾನ್ಯ ಜನಕ್ಕೆ ಗೊತ್ತಾಗಲ್ಲ. ಈ ಆಫೀಸ್ ಓಪನ್ ಮಾಡಿಲ್ಲ ಇನ್ನ ಬೆಳಿಗ್ಗೆಯಿಂದ, ನೀವು ಲಾಗಿನ್ ಆಗಿಲ್ಲ ಇನ್ನು ಬೆಳಿಗ್ಗೆಯಿಂದ. ಈಗ ಹುಡುಕ್ತಾ ಇದ್ದೀರಿ ಎಲ್ಲಿದೆ ಈ ಆಫೀಸ್ ಅಂತ. ಬಂದಿಲ್ಲ ಅಂತ ಹೇಳಿ, ಆಗ್ಲೇ ಬಂದಿದ್ದಾರೆ ಅಂತ ಬರ್ತಾ ಇದಾರೆ ಅಂತ ಹೇಳಿ. ಬರ್ತಾ ಇದಾರೆ, ನಾನು ಬರ್ತಾ ಇದ್ದೇನೆ, ನಾನು ಎಲ್ಲೆಲ್ಲಿಂದನೋ ಬಂದಿದ್ದೇನೆ. ನಂದೇನು ಇಲ್ಲಿ ಹುಣಸೂರಲ್ಲಿ ಊರಿಲ್ಲ. ಎಲ್ಲಿಂದನೋ ನಾನು ಇಲ್ಲಿ ಬರಕ್ ಆಗುತ್ತೆ, ಇಲ್ಲಿರೋರು ಬರಕ್ ಆಗುದಿಲ್ಲ. ಏನೇನ್ ಸ್ವರೂಪದ್ದು ಬರುತ್ತಪ್ಪ ನಿಮ್ಗೆ ಆರ್ ಆರ್ ಟಿ ಅಲ್ಲಿ? ತಿದ್ದುಪಡಿದು ಜಾಸ್ತಿ ಬರುತ್ತೆ ಸರ್. ಆಮೇಲೆ ಈ ತಿದ್ದುಪಡಿಸಿದ್ದು ಎಂಟೈರ್ ಆರ್ ಟಿ ಸಿಲಿ ಯಾವ ಕಾಲಮ್ ಇರುತ್ತೆ ಸರ್, ಅಷ್ಟು ತಿದ್ದುಪಡಿ ಆಗಿ ಬರುತ್ತೆ. ಹೆಸರದ್ದು ಬಿಸಿಲಿನದ್ದು ಬಾಡಿದು. ಈಗ 17ನೇ ತಾರೀಕು ಮೇನಲ್ಲಿ ನಿಮ್ಗೆ ಅರ್ಜಿ ಕೊಟ್ಟಿದ್ದಾರೆ ನಿಂಗರಾಜು ಬಿನ್ ಲೇಟ್ ರಾಜಪ್ಪ, ಪಾಣಿ ತಿದ್ದುಪಡಿ ಮಾಡಲು ಕೋರಿ ಅಂತ. ಈಗ ಇದರ ನಿಮ್ಮ ಪ್ರಕಾರ ಇಲ್ಲಿವರೆಗೂ ಕೂಡ ಏನು ಆಕ್ಷನ್ ಆಗಿಲ್ಲ. ಈಗ ತಿದ್ದುಪಡಿ ಮಾಡಬೇಕು ಮಾಡಬಾರ್ದು ಅನ್ನೋದನ್ನ ಇತ್ಯರ್ಥ ಮಾಡೋದಕ್ಕೆ ಏನು ಆಯ್ತು? ಒಂದ್ ತಿಂಗಳು ತಗೊಳ್ಳಿ, ಎರಡ್ ತಿಂಗಳು ತಗೊಳ್ಳಿ, ಮೇ ಆಗಿ ಮೇಯಿಂದ ಫೆಬ್ರವರಿವರೆಗೂ ಬಂದಿದ್ದೀವಿ, ಇಲ್ಲಿವರೆಗೂ ಡಿಸಿಷನ್ ಇದ್ದ ಕಾಣ್ತಾ ಇಲ್ಲ ನಿಮ್ ರೆಕಾರ್ಡ್ ಅಲ್ಲಿ. ತಿದ್ದುಪಡಿ ಮಾಡಕ್ಕೆ ನಿಮ್ಗೆ ಆ ಪವರ್ ಇದೆಯೋ ಇಲ್ಲವೋ ಅಷ್ಟನ್ನ ತೀರ್ಮಾನ ಮಾಡಿದ್ರೆ ಮುಗೀತು, ಇಲ್ಲ ಅಂದ್ರೆ ನೆಕ್ಸ್ಟ್ ಅವ್ರು ಹೋಗಿ ಎಸಿ ಹತ್ರ ಕೇಸ್ ಹಾಕೋತಾರೆ. ಅಷ್ಟನ್ ಮಾಡೋದಿಕ್ಕೆ ಏನ್ ಕಷ್ಟ? ಅಲ್ಲ ಇದು ಹೇಳ್ರಿ, ಈಗ ಈ ಸಿಸ್ಟಮ್ ಅಲ್ಲಿದ್ರೆ ಇದರ ಜಾಲ ಹಿಡ್ಕಕ್ಕೆ ಯಾರ ಕೈಲೂ ಆಗಲ್ಲ, ನೀವೇ ಹುಡುಕ್ಬೇಕು, ನನ್ ಕೈಲೂ ಆಗಲ್ಲ. ಇದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ನೀವೇ. ಇದು ಯಾರ ಹತ್ರ ಪೆಂಡಿಂಗ್ ಇದೆ ಅನ್ನೋದು ಒಂದು ಪ್ರಶ್ನೆಗೆ ಉತ್ತರ ಇಲ್ಲ. ಈಗ ಸ್ಪಷ್ಟತೆ ಸಿಕ್ಕಿಬಿಟ್ರೆ ಯಾರ ಹತ್ರ ಇದೆ, ಎಷ್ಟು ದಿನದಿಂದ ಇದೆ ಗೊತ್ತಾದ್ರೆ ಯಾರಾದ್ರೂ ಕೇಳ್ಬಹುದು ನಾವು. ಇದ್ರಲ್ಲಿ ಏನು ಗೊತ್ತಾಗುತ್ತೆ? ಇದರಲ್ಲಿ ನೀವು ಎಷ್ಟು ವರ್ಷದ್ದು ಬಾಕಿ ಇದೆ ಅಂತ ಹುಡುಕ್ಬೇಕಾದ್ರೆ ಒನ್ ಅವರ್ ಬೇಕು, ಯಾರ ಹತ್ರ ಬಾಕಿ ಇದೆ ಅಂತ ಹುಡುಕ್ಬೇಕಾದ್ರೆ ಇನ್ನೊಂದ್ ದಿನ ಬೇಕು. ಸೊ ಯಾರು ಕೇಳೋ ಆಗಿಲ್ಲ, ಯಾರು ಯಾರು ಜವಾಬ್ದಾರಿಲ್ಲ, ಅಕೌಂಟಬಿಲಿಟಿ ಇಲ್ಲ ತಾನೆ ಅದಕ್ಕೆ. ಅದಕ್ಕೆ ನೀವು ಇದೇ ಸಿಸ್ಟಮ್ ಮುಂದುವರಿಬೇಕು, ಈ ಆಫೀಸ್ ಸಿಸ್ಟಮ್ ಬರಬಾರ್ದು. ಎಲ್ಲರಿ ಮಾಡಿದ್ದೀರಾ? ಎಲ್ಲ ಇಲ್ಲೇ ಇದೆ. ಚಿತ್ರಗುಪ್ತನ್ ತರ ಇದ್ರಲ್ಲಿ ಬರ್ಕೊಂಡ್ ಕೂತ್ಕೊಳ್ತೀರಾ. ಇದನ್ನ ಅರ್ಥ ಮಾಡ್ಕೊಳಕ್ ಚಿತ್ರಗುಪ್ತನ್ ಗೊತ್ತು ಬಿಟ್ರೆ ಇನ್ಯಾರು ಸಾಮಾನ್ಯ ಜನಕ್ಕೆ ಗೊತ್ತಾಗಲ್ಲ. ಕ್ಲೋಸ್ ಮಾಡೋದಕ್ಕೆ ಯಾಕೆ ಆಗೋದಿಲ್ಲ? ಆರ್ ಆರ್ ಟಿ ಸೆಕ್ಷನ್ ಅಲ್ಲಿ ಕೆಲಸ ಜಾಸ್ತಿ ಇದ್ರೆ ಬೇರೆವರ್ಗೆ ಅಡಿಷನಲ್ ಆಗಿ ಕೊಡಿ ಅವ್ರ ಜೊತೆಗೆ. ಅದು ಜಾಸ್ತಿ ಆಯ್ತು ಅಂತ ಅವ್ರು ಹೇಳಿದ್ರೆ ಮತ್ತೆ ಅಲ್ಲಿಗೆ ಜನ ಕಾಯ್ತಾ ಇರ್ಬೇಕು ವರ್ಷ ಆದ್ರೂ. ಮಾಡ್ಬೇಕು ಅನ್ನೋ ಸಂಕಲ್ಪ ಇದೆಯಾ ಹೇಳ್ರಿ ಸರ್? ಮಾಡ್ತೇನೆ ಸರ್. ಕತೆ ಎಲ್ಲದಕ್ಕೂ ನೆಪ ಹೇಳೋದ್ ಕಲ್ತಿದೀವ್ರಿ, ಕೆಲ್ಸ ಮಾಡ್ಬೇಕು ಅನ್ನೋದಕ್ಕೊಂದ್ ನೆಪ ಹುಡುಕ್ರಿ. ಓಕೆ, ಹಿಂಗಿದ್ರೇನೆ ನೀವೇನೋ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ ಅಂತಾನೂ ಗೊತ್ತಾಗ್ಬೇಕು. ಯಾರು ಬಂದವರಿಗೆ ಇದನ್ನ ಈ ಫೈಲ್ ನೋಡಿ ನಮ್ಮಂತವ್ರು ಎದುರು ಹೋಗ್ಬಿಡ್ಬೇಕು. ಏ ಭಾರಿ ಕೆಲಸ ಮಾಡ್ತಾ ಇದ್ದಾರೆ, ಮೈಲುಗಳು ನೋಡಿ ಎಷ್ಟಿದಾವೆ. ಇದ್ರ ಮಧ್ಯ ಯಾವ್ದಾದ್ರು ಒಂದ್ ಸಬ್ಜೆಕ್ಟ್ ಕೇಳಿದ್ರೆ ಯಾರಿಗೂ ಹುಡ್ಕಕ್ಕಾಗಲ್ಲ. ಈ ಆಫೀಸ್ ಓಪನ್ನೇ ಮಾಡಿಲ್ಲ ಇನ್ನ ಬೆಳಿಗ್ಗೆಯಿಂದ. ಓಪನ್ ಮಾಡಿ ಅಲ್ಲ, ನೀವು ನಂದು ಆಫೀಸ್ ಅಲ್ಲಿ ಇದ್ರೆ ಓಪನ್ನೇ ಇರುತ್ತೆ. ನೀವು ಲಾಗಿನ್ನೇ ಆಗಿಲ್ಲ ಇನ್ನು ಬೆಳಿಗ್ಗೆಯಿಂದ. ಈಗ ಹುಡುಕ್ತಾ ಇದ್ದೀರಿ ಎಲ್ಲಿದೆ ಈ ಆಫೀಸ್ ಅಂತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.